ತುಂಬ ಸಿಂಪಲ್ ಆಗಿರುವಂಥ ಚಿಕನ್ ರೆಸಿಪಿ ಮಾಡ್ಕೊಂಡಿದ್ದೇನೆ ಇದು ಡ್ರೈ ತುಂಬ ಸಿಂಪಲ್ ಇಳಿದರೆ ತುಂಬ ಸಿಂಪಲ್ಲು ಅದ್ರ ಜೊತೆಯಲ್ಲಿ ಮ್ಯಾಗಿ ಸಹ ಮಾಡ್ಕೊಂಡಿದ್ದೇನೆ ಈವ್ನಿಂಗ್ ಟೈಮಿಗೆ ಇದಕ್ಕೆ ಮೊಟ್ಟೆ ಹಾಕಿ ಮಾಡಿದ್ದೇನೆ ನಾನು ಇಲ್ಲಿ ಫಸ್ಟಿಗೆ ಚಿಕನ್ ರೆಸಿಪಿ ಮಾಡ್ತಾ ಇದ್ದೇನೆ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮ್ಯಾಂಗ್ಳೂರಿನ್ ಕಿಚನ್ ಕಡಾಯಿ ಬಿಸಿ ಮಾಡಿ ನಾನಿಲ್ಲಿ ಎಣ್ಣೆ ಮತ್ತು ತುಪ್ಪ ಹಾಕ್ಕೊಂಡಿದ್ದೇನೆ ನೀವು ಅಂದ್ಕೊಳ್ಬೋದು ಈಗ ನೀರುಳ್ಳಿ ಹಾಕ್ತೀನಂತೇಳಿ ಖಂಡಿತ ನಾನು ನೀರುಳ್ಳಿ ಆಗ್ತಾ ಇಲ್ಲ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೇನೆ ಸ್ವಲ್ಪ ನಿಮ್ಮ ಇದು ಜಜ್ಜಿ ಮಾ ಅದು ಹಾಗೆ ಸಹ ಹಾಕ್ಕೊಳ್ಬೋದು ಶುಂಠಿ ಮತ್ತು ಬೆಳ್ಳುಳ್ಳಿ ಸಹ ಇಲ್ಲಿ ನಾನು ಪೇಸ್ಟ್ ಆ್ಯಡ್ ಮಾಡಿದ್ದೇನೆ ಒಂದು ಸ್ಪೂನಷ್ಟು ನೀವು ಇಲ್ಲಿ ಖಾಲಿ ತುಪ್ಪ ಯೂಸ್ ಮಾಡ್ಬೋದು ಇಲ್ಲ ಖಾಲಿ ಎಣ್ಣೆ ಸಹ ಯೂಸ್ ಮಾಡ್ಬೋದು ತುಂಬ ಇನ್ಸ್ಟೆಂಟಾಗಿ ಮಾಡಿಕೊಳ್ಳುವಂಥದ್ದು ಇದನ್ನು ಏನು ಹೇಳ್ತಾರಲ್ಲ ಏನೋ ಮಾಡಲಿಕ್ಕೆ ಹೋಗಿ ಏನೋ ಮಾಡಿದೆ ಅಂತೇಳಿ ಅದೇ ಥರ ಆಗಿದೆ ಕಬಾಬ್ ಮಾಡಲಿಕ್ಕೆ ಅಂತೇಳಿ ಹೊರಟದ್ದು ನಾನು ಅದು ಸ್ವಲ್ಪ ಮಿಸ್ಟೇಕ್ ಆಯಿತು ಪೌಡರ್ ಇದೆಲ್ಲ ಸ್ವಲ್ಪ ಏನೋ ಇದಾಯಿತು ಅಂತೇಳಿ ಅದನ್ನು ಚೇಂಜ್ ಮಾಡಿ ಈ ಥರ ಇದೊಂದು ರೆಸಿಪಿ ಮಾಡಿದೆ ನನಗಿಸು ನಿಮಗೆ ನಿಮ್ಮ ಜೊತೇಲಿ ಇದನ್ನು ಶೇರ್ ಮಾಡ್ಕೊಳ್ಳುವಂತ ಇನ್ಸ್ಟೆಂಟಾಗಿ ಮಾಡಿಕೊಳ್ಳುವಂಥದ್ದಲ್ವ ನೋಡಿ ಇಲ್ಲಿ ನಾನು ಚಿಕನ್ ಸಹ ಇದಕ್ಕೆ ಹಾಕಿದೆ ಚಿಕನಿಗೆ ಕರಿ ಲೀವ್ಸ್ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಅರ್ಶಿಣ ಆಮೇಲೆ ಉಪ್ಪು ಇದಿಷ್ಟಾಗಿ ಒಂದು ಐದು ನಿಮಿಷ ನಾನು ಅಷ್ಟೇ ಇಟ್ಕೊಂಡಿತ್ತು ಅದನ್ನು ಇದಕ್ಕೆ ಹಾಕಿದ್ದೇನೆ ಈಗ ಇದನ್ನೀಗ ಚೆಂದ ಫ್ರೈ ಮಾಡ್ಕೊಳ್ತೇನೆ ಹೇಳಿದರೆ ಅದರಲ್ಲಿ ಬೇಯಿಸ್ಕೊಳ್ಳೋದಲ್ಲ ಸ್ವಲ್ಪ ನೀರಿನ ಅಂಶ ಬಿಡುವಷ್ಟು ನಾವು ಅದರಲ್ಲಿ ಫ್ರೈ ಮಾಡಿಕೊಳ್ಬೇಕು ತುಂಬ ಸಿಂಪಲ್ ನೋಡಿದ್ರಲ್ಲ ನೀವು ಫುಲ್ ವಿಡಿಯೋ ನೋಡಿ ಆವಾಗ ನಿಮಗೆ ಗೊತ್ತಾಗ್ತದೆ ಅವನು ಹೇಗೆ ಮಾಡಿದ್ದೀನಂಥೇಳಿ ವಿಡಿಯೋ ನೋಡ್ತಾ ಇರುವಾಗಲೇ ಲೈಕ್ ಬಟನ್ ಪ್ರೆಸ್ ಮಾಡಿ ಮತ್ತು ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ ಫ್ರೆಂಡ್ಸ್ ರಿಲೇಟಿವ್ಸಿಗೆಲ್ಲ ಮತ್ತು ಖಂಡಿತ ನನಗೆ ಕಮೆಂಟ್ ಮಾಡಿ ಹೇಳಿ ನಾನಿಲ್ಲಿ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಮಿಕ್ಸ್ ಇದ್ದೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದೆ ನಾನು ಆವಾಗಲೇ ಸ್ವಲ್ಪವೇ ಸ್ವಲ್ಪ ಉಪ್ಪು ಹಾಕಿದ್ದು ಈಗ ಪುನಃ ಉಪ್ಪು ಹಾಕ್ಕೊಂಡೆ ಅಂದರೆ ಕರೆಕ್ಟಾಗಿ ಅದಕ್ಕೆ ಎಷ್ಟು ಬೇಕಂತಿಲ್ಲ ಅಷ್ಟು ಮತ್ತು ನಿಮಗೆ ಮಸಾಲೆ ಎಲ್ಲ ಆದಮೇಲೆ ಸ್ವಲ್ಪ ಕಮ್ಮಿ ಉಂಟದಿಲ್ಲದ್ರೆ ಆ್ಯಡ್ ಮಾಡ್ಬೋದು ನಾನು ಅಂದರೆ ರೈಸಿಗೆ ದಾಲ್ ಮಾಡ್ಕೊಂಡಿದ್ದೆ ಇದು ಸೈಡ್ ಡಿಶ್ ಅಂತೇಳಿ ಮಾಡಿಕೊಂಡಿದ್ದೆ ನಾನು ತುಂಬ ಸಿಂಪಲ್ ಮತ್ತು ಸ್ವಲ್ಪ ಡಿಫ್ರೆಂಟಾದ ಇದರಲ್ಲಿ ಮಾಡಿದ್ದೇನೆ ಈ ಒಂದು ಲಿಡ್ ಕ್ಲೋಸ್ ಮಾಡಿ ನಾನು ಒಂದು ಹತ್ತು ನಿಮಿಷ ನಾನು ಬೇಯಿಸ್ಕೊಂಡಿದ್ದೆ ನೋಡಿ ವಿಡಿಯೋ ಸ್ವಲ್ಪ ಸ್ಕಿಪ್ ಆಯ್ತು ಇಲ್ಲಿ ನಾನು ಅದಕ್ಕೆ ನೀರುಳ್ಳಿ ಟೊಮ್ಯಾಟೊ ಮತ್ತು ಕ್ಯಾಪ್ಸಿಕಮ್ ಇಷ್ಟು ಸಹ ಮಿಕ್ಸ್ ಮಾಡಿ ನಾನು ಬೇಯಿಸ್ಕೊಂಡಿದ್ದು ನಾನಿಲ್ಲಿ ನೀರುಳ್ಳಿ ಎಲ್ಲ ಫ್ರೈ ಮಾಡಲಿಲ್ಲ ನೀರುಳ್ಳಿ ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ಮು ಅದ್ರ ಜೊತೆಯಲ್ಲೇ ಹಾಕಿ ಬೇಯಿಸಿಟ್ಕೊಂಡಿದ್ದೇನೆ ಇದೇ ಒಂದು ಇದಕ್ಕೆ ಸ್ಪೆಷಲ್ಟಿ ಅಂತಲೇ ಹೇಳ್ಬೋದು ಇಲ್ಲಿ ಸ್ವಲ್ಪ ಟರ್ಮರಿಕ್ ಪೌಡ್ರ್ ನಾನು ಹಾಕ್ಕೊಂಡೆ ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ತೇನೆ ಗೊತ್ತಾಯ್ತಲ್ಲ ಫಸ್ಟಿಗೆ ಎಣ್ಣೆ ಮತ್ತು ತುಪ್ಪ ಬಿಸಿ ಮಾಡಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಫ್ರೈ ಮಾಡಿ ಅದರಲ್ಲಿ ಚಿಕನ್ ಹಾಕ್ಕೊಂಡಿದ್ದೇನೆ ನಾನು ಈಗ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡೆ ಒಂದು ಸಣ್ಣ ನೀರುಳ್ಳಿ ಸಾಕಾಗ್ತದೆ ಒಂದು ಕಾಲು ಭಾಗದಷ್ಟು ಕ್ಯಾಪ್ಸಿಕಮ್ಮು ಒಂದು ಟೊಮೆಟೊ ಇಷ್ಟು ಹಾಕಿದರೆ ಸಾಕದಕ್ಕೆ ಖಾರಕ್ಕೆ ತಕ್ಕಷ್ಟು ನೀವು ರೆಡ್ ಚಿಲ್ಲಿ ಪೌಡ್ರ್ ಹಾಕೊಳ್ಳಿ ಆಮೇಲೆ ಧನಿಯಾ ಪೌಡ್ರ್ ಹಾಕ್ಕೊಂಡೆ ನಾನು ನೀವು ಇಲ್ಲಿ ಸ್ವಲ್ಪ ಗರಂ ಮಸಾಲ ಸಹ ಆ್ಯಡ್ ಮಾಡ್ಬೋದು ನಾನು ಇಲ್ಲಿ ಇದು ಚಿಕನ್ ತಂದೂರಿ ಪೌಡರ್ ಸಿಗ್ತದಲ್ಲ ಅದನ್ನು ಇಲ್ಲಿ ಹಾಕಿ ಹಾಕಿದ್ದೇನೆ ನೀವು ಸ್ವಲ್ಪ ಗರಂ ಮಸಾಲ ಪೌಡ್ರ್ ಸಹ ಆ್ಯಡ್ ಮಾಡ್ಬೋದು ಇದಕ್ಕೆ ಅಂದರೆ ಸ್ವಲ್ಪ ಡಿಫ್ರೆಂಟಾದ ಒಂದು ಟೇಸ್ಟೇ ಬರ್ತದೆ ಈ ಚಿ ಈ ಥರ ಚಿಕನ್ ಮಾಡಿದರೆ ಎಲ್ಲ ಅದರ ಜೊತೇಲೆ ಚೆಂದ ಬೆಂದು ಬರ್ತದೆ ನಿಮಗೆ ನೀರುಳ್ಳಿ ಅಂತೇಳಿ ಡೌಟೇ ಬೇಡ ಅದ್ರ ಜೊತೆಲಿ ಚೆಂದ ಬೆಂದು ಬರ್ತದೆ ನಾವು ಫ್ರೈ ಮಾಡಬೇಕಂತೇನಿಲ್ಲ ಅದ್ರ ಜೊತೆಲಿ ಬೇಯಿಸ್ಕೊಂಡ್ರೆ ಆಗ್ತದೆ ಸ್ವಲ್ಪ ಕೂಡ ನಾನಿಲ್ಲಿ ನೀರು ಹಾಕಲಿಲ್ಲ ನೋಡಿ ಎಷ್ಟು ನೀರು ಬಿಟ್ಟಿದೆ ಅದು ಮಾತ್ರ ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿಕ್ಕೆ ಹೋಗಬೇಡಿ ನೋಡಿ ನಾನೀಗ ಸ್ವಲ್ಪ ತಂದೂರಿ ಪೌಡ್ರ್ ಸಹ ಆ್ಯಡ್ ಮಾಡಿದೆ ಚಿಕನ್ ತಂದೂರಿ ಪೌಡರ್ ಅದು ಇಲ್ಲ ಆಪ್ಷನಲ್ಲು ಅದಿಲ್ಲ ಇಲ್ಲ ನೀವು ಗರಂ ಮಸಾಲ ಪೌಡರೇ ಹಾಕ್ಕೊಳ್ಳಿ ಇದಕ್ಕೆ ಸ್ವಲ್ಪ ಪೌಡ್ರೆಲ್ಲ ಹಾಕಿದ ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಪುನಃ ನಾನು ಲಿಡ್ ಕ್ಲೋಸ್ ಮಾಡಿ ಪುನಃ ಒಂದು ಹತ್ತು ನಿಮಿಷ ಲೋ ಮತ್ತು ಮೀ ಇದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾನು ಬೇಯಿಸ್ಕೊಳ್ತೇನೆ ನೀವು ಇದಕ್ಕೆ ನಿಂಬೆಹಣ್ಣಿನ ರಸ ಸಹ ಹಾಕ್ಕೊಳ್ಬೋದು ಇದಾದ ಮೇಲೆ ಮೇಲುಗಡೆಯಿಂದ ಕೊತ್ತಂಬರಿ ಸೊಪ್ಪು ಸಹ ನೀವು ಹಾಕ್ಕೊಳ್ಬೋದು ನೋಡಿ ಎಷ್ಟು ಮಸಾಲ ಮಸಾಲ ಥರ ಬಂದಿದೆ ಅಲ್ವಾ ಇದು ನೀವು ಸೈಡ್ ಡಿಶ್ ಆಗಿ ಸಹ ತೊಗೊಳ್ಬೋದು ಅಥವಾ ಚಪಾತಿ ಪರೋಟಗೆ ಸಹ ತೊಗೊಳ್ಬೋದು ನೋಡಿ ಚಿಕನ್ ಬೆಂದಿದೆ ಆದರೂ ಸಹ ಒಂದು ಎರಡು ನಿಮಿಷ ನಾನು ಮುಚ್ಚಿ ಬೇಯಿಸ್ಕೊಳ್ತೇನೆ ಪುನಃ ಕರೆಕ್ಟ್ ಒಂದು ಇಪ್ಪತ್ತು ನಿಮಿಷ ಬೇಕಾಗ್ತದೆ ಇದಕ್ಕೆ ಇದೀಗ ಆಗಿದೆ ನೋಡಿ ಮೇಲ್ಗಡೆಯಿಂದ ನಾನು ಕಸೂರಿ ಮೇಥಿ ಹಾಕ್ತಾಯಿದ್ದೇನೆ ಕಸೂರಿ ಮೇಥಿ ಇಲ್ಲ ಹೇಳಿದರೆ ನೀವು ಕೊತ್ತಂಬರಿ ಸೊಪ್ಪು ಸಹ ಹಾಕ್ಕೊಳ್ಬೋದು ತುಂಬ ಒಳ್ಳೆಯದಾಗಿತ್ತು ಖಂಡಿತ ನೀವು ಟ್ರೈ ಮಾಡಿ ಮನೆಯಲ್ಲಿ ಸ್ವಲ್ಪ ಚಿಕನ್ನು ಇರುವಾಗ ಅಥವಾ ಇನ್ಸ್ಟೆಂಟಾಗಿ ಏನಾದರೂ ಮಾಡಬೇಕು ಅನ್ನಿಸಿದಾಗ ಅಥವಾ ಈರುಳ್ಳಿ ಫ್ರೈ ಮಾಡಲಿಕ್ಕೆ ಟೈಮ್ ಇಲ್ಲ ಅಂತ ಹೇಳುವಾಗ ಈ ಥರ ಖಂಡಿತ ನೀವು ಟ್ರೈ ಮಾಡಿ ನೋಡಿ ನಾನಿಲ್ಲಿ ಬೌಲಲ್ಲಿ ಹಾಕಿ ತೋರಿಸ್ತಾ ಇದ್ದೇನೆ ನಿಮಗೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಉಂಟು ನೋಡಿ ಸಾಸಿ ಸಾಸ್ ಥರ ಕಾಣ್ತಾ ಉಂಟಲ್ವಾ ಇದಕ್ಕೆ ಸ್ವಲ್ಪ ಸಾಸು ಸಹ ಬೇಡ ಎಣ್ಣೆಯಲ್ಲಿ ನೀರುಳ್ಳಿ ಫ್ರೈ ಮಾಡಬೇಕಂತೇನಿಲ್ಲ ಮೊಸರು ಸಹ ಬೇಡ ಏನು ಬೇಡ ಇದು ರೆಡಿ ಈಗ ನೋಡಿ ನಾನು ಇಲ್ಲಿ ಮ್ಯಾಗಿ ರೆಡಿ ಇದ್ದೆ ಸಂಜೆ ಟೀ ಕುಡಿಯುವಾಗ ಇಲ್ಲಿ ಮ್ಯಾಗಿ ಗೊತ್ತುಂಟಲ್ಲ ಮ್ಯಾಗಿ ಎಲ್ಲರಿಗೂ ಗೊತ್ತುಂಟು ಇದೀಗ ಸ್ವಲ್ಪ ಕುದಿ ಬರಲಿ ಟೂ ಮಿನಿಟ್ ಮ್ಯಾಗಿ ಮೊಟ್ಟೆ ಮ್ಯಾಗಿಲ್ಲೂ ಸಹ ಹೇಳ್ಬೋದು ಅಥವಾ ಮ್ಯಾಗಿಗೆ ಮೊಟ್ಟೆ ಹಾಕಿ ಮಾಡಿದ ಸಹ ಹೇಳ್ಬೋದು ಇದಾಯಿತು ನಾನೀಗ ಇದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತೇನೆ ಈಗ ಅದೇ ಪಾತ್ರೆಯಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಎಣ್ಣೆ ಹಾಕಿ ಅದರಲ್ಲಿ ನಾನು ಮೊಟ್ಟೆ ಹೊಡೆದು ಹಾಕ್ತಾಯಿದ್ದೀನಿ ನೋಡಿ ಮೂರು ಮೊಟ್ಟೆ ತೊಗೊಂಡಿದ್ದೀನಿ ನಾನು ಒಂದು ಪ್ಯಾಕೆಟ್ ಅಂದರೆ ಎರಡು ಇದು ಬರ್ತದಲ್ಲ ಆ ಥರದ್ದು ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಟರ್ಮರಿಕ್ ಪೌಡರು ಆಮೇಲೆ ಲಾಸ್ಟಿಗೆ ಸ್ವಲ್ಪ ಪೆಪ್ಪರ್ ಪೌಡರು ಬೇಕಂತೇಳಿದರೆ ನೀವು ಚಾಟ್ ಮಸಾಲ ಪೌಡರ್ ಸಹ ಇದಕ್ಕೆ ಆ್ಯಡ್ ಮಾಡ್ಬೋದು ಅದು ಸಹ ಒಳ್ಳೆಯದಾಗ್ತದೆ ನಾನು ಅದು ಹಾಕ್ಲಿಕ್ಕೆ ಹೋಗಲಿಲ್ಲ ಅಂದರೆ ಮಧ್ಯಾಹ್ನ ಚಿಕನ್ ತಿಂದದ್ದು ಸ್ವಲ್ಪ ಮತ್ತು ಹೆಸರಿಟಿ ಥರ ಆಗ್ಬೋದಂದ್ರಿ ಅದೆಲ್ಲ ನಾನು ಹಾಕ್ಲಿಕ್ಕೆ ಹೋಗಲಿಲ್ಲ ಇದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ತೇನೆ ಉಪ್ಪು ಸಹ ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಇದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿಕೊಟ್ಟರೆ ಖಂಡಿತ ಟ್ರೈ ಮಾಡಿ ಇದನ್ನು ಸಹ ನೀವು ಇದು ನನ್ನ ಮಗ ಹೇಳ್ತಾಯಿದ್ದ ಹೋಟೆಲಲ್ಲಿ ತಿಂದಿದ್ದೇನೆ ಮಾಡಿಕೊಡಿ ಮಾಡಿಕೊಡಿ ಅಂತೇಳಿ ಮತ್ತೆ ಕೇಳಿದೆವನಾದ್ರೆ ಹೇಗೆ ಮಾಡಿದ್ದು ಏನೆಲ್ಲ ಇತ್ತದ್ರ ಅಂತೇಳಿ ಎಂತ ಅರ್ಧ ಮರ್ಧ ಹೇಳಿದ್ನೂ ಗೊತ್ತಿಲ್ಲ ಒಟ್ಟು ನಾನು ಮಾಡಿಕೊಟ್ಟೆ ಅಂತ ಹೇಳಿದ ಖಂಡಿತ ನಿಮ್ಮ ಮಕ್ಕಳಿಗೆ ಸಹ ನೀವು ಮಾಡಿ ಕೊಡಿ ಥರ ನೀವು ಸಹ ಮಾಡಿ ತಿನ್ಬೋದು ನನಗೆ ಮ್ಯಾಗಿ ಅಷ್ಟು ಇಷ್ಟ ಆಗೋದಿಲ್ಲ ಹಾಗೆ ನಾನು ಅವನಿಗೆ ಮಾಡಿಕೊಟ್ಟೆ ನನ್ನ ಅಮ್ಮನಿಗೆ ತುಂಬ ಇಷ್ಟ ಮ್ಯಾಗಿ ನೋಡಿ ಆಗ್ತಾ ಬಂತು ಇದು ಇದು ಸ್ವಲ್ಪ ಎಗ್ ಬುರ್ಜಿ ಥರ ಹಾಗೆ ಆದರೆ ಸಾಕು ಮತ್ತು ನಾವು ಫ್ರೈಡ್ ರೈಸಿಗೆ ಸಹ ಇದೇ ಥರ ಮಾಡಿ ಹಾಕ್ತೇವಲ್ಲ ಇದು ಸ್ವಲ್ಪ ಡ್ರೈ ಥರ ಆಗಬೇಕು ತುಂಬ ಒಳ್ಳೆಯದಾಗ್ತದಂತೆ ಈ ಥರ ಎಲ್ಲ ಮಾಡಿ ತಿಂದರೆ ಖಂಡಿತ ಟ್ರೈ ಮಾಡಿ ನೀವು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಹೇಗಿತ್ತು ಅಂತೇಳಿ ಮತ್ತು ಖಂಡಿತ ಮನೆಯಲ್ಲಿ ಎರಡು ರೆಸಿಪಿ ಸಹ ಟ್ರೈ ಮಾಡಿ ಚಿಕನ್ ಇದು ಟ್ರೈ ಮಾಡಿ ಮತ್ತು ಮ್ಯಾಗಿ ಸಹ ಎಗ್ ಹಾಕಿ ಈ ಥರ ಟ್ರೈ ಮಾಡಿ ನೋಡಿ ಹೇಗಿತ್ತಂತೇಳಿ ಬ ಹೇಗೆ ಬರ್ತದೆ ಟೇಸ್ಟ್ ಅಂತೇಳಿ ಸಹ ನನಗೆ ಹೇಳಿದು ರೆಡಿ ಆಯಿತು ನೋಡಿ ಈಗ ನಾನೀಗ ಪ್ಲೇಟಲ್ಲಿ ಮ್ಯಾಗಿ ಹಾಕಿಟ್ಟಿದ್ದೇನಲ್ಲ ತೋರಿಸ್ತೇನೆ ನೋಡಿ ನೋಡಿ ಇದರಲ್ಲಿ ಹಾಕಿಟ್ಟಿದ್ದೇನಲ್ಲ ಇದ್ರ ಮೇಲೆ ಈಗ ಅದನ್ನು ಹಾಕ್ಕೊಳ್ತೇನೆ ನೀವು ಇದೇ ಥರ ಸಿಂಪಲಾಗಿ ಸಹ ತಿನ್ಬೋದು ಇಲ್ಲ ಅದರ ಮೇಲೆ ಸ್ವಲ್ಪ ಡೆಕೋರೇಷನ್ ಮಾಡಿ ಸಹ ನೀವು ತಿನ್ಬೋದು ಇದ್ರ ಮೇಲೆ ಸ್ವಲ್ಪ ನಾನೀಗ ರೆಡ್ ಚಿಲ್ಲಿ ಪೌಡ್ರೆಲ್ಲ ಹಾಕ್ತೇನೆ ಅಂದರೆ ತುಂಬ ಖಾರ ಬೇಡ ಅಂತ ಹೇಳೋರು ಈ ಥರ ಸಿಂಪಲಾಗಿ ತಿನ್ಬೋದು ನಾನು ಇದಕ್ಕೆ ಮೇಲ್ಗಡೆ ಪುನಃ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಪೆಪ್ಪರ್ ಪೌಡರು ನೀವು ಚಾಟ್ ಮಸಾಲ ಯೂಸ್ ಮಾಡಿದರೆ ಸ್ವಲ್ಪ ಚಾಟ್ ಮಸಾಲ ಸಹ ನೀವು ಇದ್ರ ಮೇಲೆ ಸ್ಪ್ರಿಂಕಲ್ ಮಾಡಿ ಕೊಡಿ ಮಕ್ಕಳಿಗೆ ತಿನ್ನಲಿಕ್ಕೆ ಚೀಸ್ ಚೀಸ್ ಸಹ ನೀವು ಆ್ಯಡ್ ಮಾಡ್ಬೋದು ಚೀಸ್ ಹಾಕಿದರೆ ಇನ್ನೂ ಸಹ ಒಳ್ಳೆಯದಾಗ್ಬೋದು ಅಂದ್ಕೊಳ್ತೇನೆ ನಾನು ಹೆಲ್ತಿಗೆ ಸಹ ಒಳ್ಳೇದಲ್ವಾ ಚೀಸು ಮಕ್ಕಳಿಗೆ ಕೊಡ್ಬೋದು ಚೀಸೆಲ್ಲ ಹಾಕಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು